ಸರ್ ಇವತ್ತ ಬೇಸಿಗೆ ಟೈಮಲ್ಲಿ ನಮಗೆ ಬಹಳ ಬೇಡ ಸರ್, ನಾವು 26-27 ನಿರೀಕ್ಷೆ ಮಾಡಲ್ಲ, ಆ ರೇಟ್ ನಮ್ಗೆ ಸಿಗೋದಿಲ್ಲ. ನಮ್ 23-24 ಸಿಕ್ಬಿಟ್ರ ಒಳ್ಳೆ ಒಳ್ಳೆ ಸರ್. ಎಕರೆ 40 ಕ್ವಿಂಟಲ್ ಹಿಡ್ಕಂದ್ರೆ 80,000 ರೂಪಾಯಿ, ಒಂದು 80,000 ಖರ್ಚು, ಒಂದು 20,000 ತೆಗಿರಿ, 60,000 ರೂಪಾಯಿ ಪ್ರಾಫಿಟ್ ಆಗುತ್ತೆ. 60,000 ರೂಪಾಯಿ ನಿಖ್ಯ ಪ್ರಾಫಿಟ್ ಆಗುತ್ತೆ. ನಾನು ಜಾಸ್ತಿ ಹೇಳಿದ್ದೀನಿ ಸರ್, ನಾನು ನಿಮಗೆ ನಾನು ಖರ್ಚು ಜಾಸ್ತಿ ಹೇಳಿದ್ದೀನಿ. ಆದ್ರೆ ನನ್ನ ಅಂದಾಜಿನ ಪ್ರಕಾರ ಅಂದ್ರೆ ಒಂದು 50-60,000 ರೂಪಾಯಿ ಒಂದು ಎಕರೆಗೆ ನಮ್ಗೆ ತೊಂದ್ರೆ ಇಲ್ಲ. ಡಿಕಾಲ್ಬ್ ಸರ್, ಡಿಕಾಲ್ಬ್ನೊಳಗ ಇದು 9178 ಅಂತಕ್ಕಂಥ 9178 ಸರ್, ಇದು ವೆರೈಟಿ. ಇದರಲ್ಲಿ 2-3 ವೆರೈಟಿ ಬರ್ತದೆ ಸರ್. ನಾನು ಈ 2 ವರ್ಷದಿಂದ ಚಾಯ್ಸ್ ಮಾಡ್ಕೊಂಡಿರ್ತಕ್ಕಂಥ ವೆರೈಟಿ ಅಂದ್ರೆ ಇದು ಸರ್. ಹೌದು ಸರ್, ಇದಕ್ಕ 2 ತೆನಿ ತೋರ್ಸದ್ ಸರ್, ಇದು 2 ತೆನಿ ತೋರ್ಸದ್ ನೋಡ್ರಿ ನೋಡ್ರಿ. ಆದ್ರೆ 1 ತೆನಿ ಸಂಪೂರ್ಣವಾಗಿ ಕಾಳ ಕಡತ ಸರ್. ತೋರ್ಸದ್ 2 ತೆನಿ ತೋರ್ಸದ್ ಸರ್. ಆದ್ರ 2 ತೆನಿ ಬಹಳ ಕಡಿಮೆ ಸರ್, 1 ತೆನಿ ಬಹಳ ದೊಡ್ಡದು ಬರ್ತದೆ ಸರ್. ಜಿಂಕೆನ ಮಹತ್ವ ಏನಂದ್ರೆ ಸರ್, ಅದು ಒಂದ್ ವೇಳೆ ಭೂಮಿ ನೀರು ಹಿಡಿತು ಅಂತ ಹೇಳ್ತಾರೆ ಸರ್, ಬೆಳೆಗಳನ್ನ ಬೆಳ್ಳಗ್ ಮಾಡಲ್ಲ ಸರ್, ಬೆಳೆ ಬೆಳ್ಳಗಾಗದಿಲ್ಲ ಸರ್. ಸದಾ ಭೂಮಿ ಹಸಿರಾಗಿರುತ್ತೆ ಸರ್, ಜೋಳ ಕಪ್ಪಾಗೇ ಬರ್ತಾರೆ ಬರ್ತಾರೆ ಹಸಿರಾಗಿರುತ್ತೆ. ಹಾಗಾಗಿ ಜಿಂಕ್ ಹಾಕಿ ನಾವು ಭೂಮಿಯನ್ನ ಬಿತ್ತನೆ ಮಾಡಿದ್ರೆ ಭೂಮಿ ಕೆಡೋದಿಲ್ಲ ಸರ್, ಭೂಮಿಗೆ ಕೆಡೋದಿಲ್ಲ, ಭೂಮಿ ಕೆಡೋದಿಲ್ಲ ಸರ್. ಜಿಂಕ್ ಸಣ್ಣ ಸಣ್ಣ ಪೌಡರ್, ಆ ಪೌಡ್ರು ಹೆಣ್ಣಿನ ಪೌಡ್ರು ಪರಾಗಸ್ಪರ್ಶ ಆಗಿ ಇನ್ನೋರು ಈ ಪೌಡರ್ ಇರ್ತದಲ್ಲ ಸರ್, ಅದು ಈ ಪೌಡರ್ ಇದ್ರ ಮೇಲೆ ಬರ್ತದೆ, ಇದ್ರ ಮೇಲೆ ಬರುತ್ತೆ. ಅದು ಎಷ್ಟು ಅದು ವೈಜ್ಞಾನಿಕವಾಗಿ ಇರ್ತಕ್ಕಂಥದ್ ಸರ್, ಮಾಡೋದಲ್ಲ ಸರ್, ಅದು ವೈಜ್ಞಾನಿಕ ಇದಕ್ಕೆ ಇದಕ್ಕೆ ಲಿಂಕ್ ಇರ್ತದೆ. ಈ ಪೌಡರ್ ಈ ಭೂಮಿ ಇದ್ರ ಮೇಲೆ ಬಿದ್ಮೇಲೆ ಸಂಪೂರ್ಣವಾಗಿ ಇದು ಗಂಡು ಹೆಣ್ಣರ್ರೆ, ಇದು ಬಿದ್ಮೇಲೆ ಇದು ಕಾಳ ಕಟ್ಟ, ಇದು ಬರ್ಲಿಲ್ಲ ಅಂದ್ರೆ ಕಾಳ ಕಟ್ಟಕ್ ಸಾಧ್ಯ ಇಲ್ಲ ಸರ್. ಹಂಗ ಮೆಕ್ಕೆಜೋಳನ ಏನ್ ಮಾಡ್ತಾರ ಸರ್, ಆ ರೈತರಿಗೆ ಬೀಜ ತಾಲೂಕ ಒಂದ್ ಎಷ್ಟು ಹೆಣ್ಣು ಸಾಲ ಉರ್ಸಿ ಅದ ಆತನ ಗಂಡು ಸಾಲ ಉರ್ಸಿ ಅಂತೇಳಿ ಉರ್ಸಿ ಅವರು ಕಂಪನಿಯವರು ಮೆಕ್ಕೆಜೋಳವನ್ನ ನಮಗೆ ಕೊಡ್ತಾರೆ ಬಿತ್ತನೆ ಮಾಡ್ಲಿ. ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಗೆ ಎಲ್ಲಾ ರೈತರಿಗೆ ಹೇಳೋದು ಏನಪ್ಪ ಅಂದ್ರೆ, ನಾವೊಂದು ಮೊದ್ಲೇ ಹೇಳ್ಕೊಂತ ಇದ್ದೆ, ಒಂದು ಸರಣಿಯಾಗಿ ಅಂದ್ರೆ ಮೆಕ್ಕೆಜೋಳ ಬೆಳೆಯನ್ನು ನಮ್ಮ ಉತ್ತರ ಕನ್ನಡ ಭಾಗದಲ್ಲಿ ಅತಿ ಹೆಚ್ಚು ಬೆಳೀತಾ ಇರೋ ಬೆಳೆ ಆಗಿರೋದ್ರಿಂದ ಎಲ್ಲಾ ರೈತರು ಬಹಳಷ್ಟು ಜನ ಕೇತಿದ್ರು ಏನಂದ್ರೆ ಒಂದು ಸರಣಿಯಾಗಿ ವಿಡಿಯೋ ಮಾಡ್ರಿ, ನಮ್ಗೆ ಯಾವ ಬೆಳೆ ಚೆನ್ನಾಗಿ ಬರುತ್ತೆ ಅಂತಂತ ಕೇಳಕ್ಕೆತಿದ್ರೆ. ಹಂಗಾಗಿ ನಾವು ಇವತ್ತೊಂದು ಸರಣಿ ವಿಡಿಯೋ ಆಗಿ ಇವತ್ತೊಂದು ಒಬ್ಬ ರೈತರ ಹೊಲಕ್ ಬಂದಿನಿ. ಅವರು ಮೆಕ್ಕೆಜೋಳ ನೋಡ್ರಿ ಒಳ್ಳೆ ಹೈಟ್ ಬೆಳದೈತಿ ಮತ್ತೆ ಒಳ್ಳೆ ತೆನೆನೇ ಐತಿ, ಹಿಂಗಾಗಿ ಅದು ಯಾವ್ದು ಬೆಳೆ ಮತ್ತ ಅದು ವೆರೈಟಿ ಏನು ಮತ್ತೆ ಅವ್ರ ಜೊತೆಗೆ ಮಾತಾಡ್ಕೊಂತ. ಸರ್ ನಮಸ್ಕಾರ ಸರ್. ಸರ್ ನಮಸ್ಕಾರ ತಮಗು. ಸರ್ ನಿಮ್ಮ ಊರು? ಸರ್ ನನ್ನ ಊರು ಸರ್. ಸರ್ ನನ್ನ ಊರು ತಿಗರಿ ಸರ್. ನನ್ನ ಹೆಸರು ಹನುಮನಗೌಡ ಲಿಂಗನಗೌಡ ಪೊಲೀಸ್ ಪಾಟೀಲ್, ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕು ಸರ್ ನಮ್ದು ಊರು. ಸರ್ ಇದೇನು ಮೆಕ್ಕೆಜೋಳ ಹಾಕಿರಿ, ಯಾವ್ದ್ರಿ ಒಳ್ಳೆ ಬೆಳೆ ಐತಿ, ಒಳ್ಳೆ ತೆನೆ ಐತ್ರಿ ಸರ್? ಯಾವ್ದು ಇರ್ಬೋದು ರೀ, ಯಾವ್ದು ಒಂದೊಂದ ತೆನೆ ಐತ್ರಿ? ಸ್ಪೆಷಲ್ ಸರ್. ಸರ್ ಇದು ಬೆಳೆ ಹೆಸರು ಹೇಳ್ತೀನಿ ಸರ್ ಮೊದಲು. ಇದು ಡಿಕಾಲ್ಬ್ ಸರ್. ಇದು ಡಿಕಾಲ್ಬ್ ಸರ್. ಡಿಕಾಲ್ಬ್ನೊಳಗ ಇದು 9178 ಅಂತಕ್ಕಂಥ 9178 ಸರ್. ಇದು ವೆರೈಟಿ. ಇದರಲ್ಲಿ 2-3 ವೆರೈಟಿ ಬರ್ತದೆ ಸರ್. ನಾನು ಈ 2 ವರ್ಷದಿಂದ ಚಾಯ್ಸ್ ಮಾಡ್ಕೊಂಡಿರ್ತಕ್ಕಂಥ ವೆರೈಟಿ ಅಂದ್ರೆ ಇದು ಸರ್. ಹೌದು ಸರ್, ಇದಕ್ಕ 2 ತೆನಿ ತೋರ್ಸದ್ ಸರ್. ಇದು 2 ತೆನಿ ತೋರ್ಸದ್ ನೋಡ್ರಿ ನೋಡ್ರಿ. ಆದ್ರೆ 1 ತೆನಿ ಸಂಪೂರ್ಣವಾಗಿ ಕಾಳ ಕಡತ ಸರ್. ತೋರ್ಸದ್ 2 ತೆನಿ ತೋರ್ಸದ್ ಸರ್. ಆದ್ರ 2 ತೆನಿ ಬಹಳ ಕಡಿಮೆ ಸರ್, 1 ತೆನಿ ಬಹಳ ದೊಡ್ಡದ ಬರ್ತದೆ ಸರ್. ಒಳ್ಳೆ ಹೈಟ್ ಬರುತ್ತಲ್ಲ. ಹೌದು ಸರ್, ಇದು ಒಂದು ವೆರೈಟಿನ ಹಂಗ ಸರ್. ಇದು ವೆರೈಟಿದು ಈ ವೆರೈಟಿ ಸಿಸ್ಟಮ್ ಹಂಗ ಸರ್. ಅದ ನಾವು ಭೂಮಿ ಮೇಲೇನು ಇರ್ಬೋದು ಸರ್, ಅಥವಾ ಇದು ವೆರೈಟಿ ಸ್ಪೆಷಲ್ ಹಂಗ ಸರ್. ಇದು ನೀವು ಇದನ್ನ ಯಾವ ಭೂಮಿಗೆ ಹಾಕ್ರಿ ಸರ್? ಇದು ಕಪ್ಪು ಭೂಮಿ ಸರ್ ನಾವು ಹಾಕಿರೋದು. ನೀವು ಇದು ಕಪ್ಪು ಭೂಮಿ? ಹಾ, ಕಪ್ಪು ಭೂಮಿ. ಈಗ ಮೆಕ್ಕೆಜೋಳ ಬೆಳಿಬೇಕಂದ್ರೆ ಯಾವ ಮಣ್ಣಿಗೆ ಹಾಕಿ ಸೂಕ್ತ ಸರ್? ಮೆಕ್ಕೆಜೋಳ ಸರ ಮುಂಗಾರಿ ಒಳಗ, ಮುಂಗಾರಿ ಒಳಗ ನಾವು ಕಪ್ಪು ಮಣ್ಣಿಗೆ ಹಾಕ್ತೀವಿ ಸರ್, ಕೆಂಪು ಮಣ್ಣಿಗೆ ಹಾಕ್ತೀವಿ ಸರ್. ಕಪ್ಪು ಮಣಿಗೂ ಕೆಂಪು ಮಣಿಗೂ ಏನ್ ವ್ಯತ್ಯಾಸ ಅಂತ ಕೇಳಿ ಸರ್? ಕೆಂಪು ಮಣಿಗಿಂತನೂ ಕಪ್ಪು ಮಣ್ಣಿನೊಳಗ ಇಳುವರಿ ಜಾಸ್ತಿ ಬರ್ತಾರೆ. ಇಳುವರಿ ಜಾಸ್ತಿ ಬರ್ತಾರೆ. ಕಪ್ಪು ಮಣ್ಣಿನೊಳಗ ರೋಗಾಂಶಗಳು ಬಹಳ ಕಡಿಮೆ ಸರ್, ರೋಗಗಳು ಬರೋದು ಬಹಳ ಕಡಿಮೆ. ಕೆಂಪು ಮಣ್ಣಿನಲ್ಲಿ ರೋಗಗಳು ಬರ್ತದೆ ಸರ್. ಯಾಕಂದ್ರ ಕಪ್ಪು ಮಣ್ಣಿಗೆ ನೀರನ್ನ ಹಿಡಿದಿಟ್ಟುಕೊಳ್ಳುವಂತ ಸಾಮರ್ಥ್ಯ ಜಾಸ್ತಿ ಸರ್. ಕಪ್ಪು ಮಣ್ಣಿನೊಳಗ ಸಣ್ಣ ಸಣ್ಣ ಜೇಡಿ ಮಣ್ಣಿನ ಕಣಗಳು ಇರ್ತಾವಲ್ಲ ಸರ್, ಹಾಗಾಗಿ ಇದು ನೀರನ್ನ ತೇವಾಂಶ ಹಿಡಿದಿಟ್ಟುಕೊಳ್ತದೆ ಸರ್. ಕೆಂಪು ಮಣ್ಣಿನಲ್ಲಿ ನೀರನ್ನ ಹಿಡಿದಿಟ್ಟುಕೊಳ್ತಕ್ಕಂಥ ಸಾಮರ್ಥ್ಯ ಬಹಳ ಕಡಿಮೆ ಸರ್. ಅದು ಬೇಗನೆ ಆರತ್ ಸರ್, ಬೇಗನೆ ತೊಯ್ತು. ಇದು ಬೇಗನೆ ತೊಯ್ಯೋದಿಲ್ಲ, ಬೇಗನೆ ಆರೋದಿಲ್ಲ ಸರ್. ಇದ್ರ ವಿಶೇಷ ಸರ್ ಕಪ್ಪು ಮಣ್ಣಿಂದ. ಕಪ್ಪು ಮಣ್ಣಿನ ಬಹಳ ಕಡಿಮೆ ಕೇಳ್ತದೆ ಸರ್. ಇದು ಇದಕ್ಕೂ ಅತಿ ಜಾಸ್ತಿ ಮಳೆ ಆದ್ರೆ ಸರ್ ಇದಕ್ಕೂ ರೋಗ ಬರ್ತಾರ. ಅತಿ ಜಾಸ್ತಿ ಕಪ್ಪು ಮಣ್ಣಿಗೆ ಜಾಸ್ತಿ ಮಳೆ ಆಗ್ಬಾರ್ದು ಸರ್. ಮಳೆ ಕಡಿಮೆ ಇದ್ದಷ್ಟು ಸ್ವಲ್ಪ ನೀರು ಕಡಿಮೆ ಇದ್ರು ಇದಕ್ಕೆ ನಾವು
ಇದನ್ನ ಬೆಳೆ ಬೆಳಿಬಹುದು ಸರ್, ಅದೇನ್ ತೊಂದ್ರೆ ಇಲ್ಲ ಸರ್. ಇದು 9178 ಸರ್. ಸರ್ ಈಗ ನೀವ್ ಎಷ್ಟು ಎಕರೆದಲ್ಲಿ ಹಾಕೊಂಡ್ರಿ? ನಾನು ಇದನ್ನ 3 ಎಕರೆ ಹಾಕಿದ್ದೀನಿ ಸರ್. 3 ಎಕರೆ ಎಕರೆಗೆ ಎಷ್ಟು ಕೆಜಿ ಬೀಜ ಹಾಕಿದ್ರಿ? 1 ಎಕರೆಗೆ ನಾನು 8 ಕೆಜಿ ಬೀಜ ಹಾಕಿದ್ದೀನಿ ಸರ್. 1 ಎಕರೆಗೆ 8 ಕೆಜಿ ಸರ್? 1 ಎಕರೆಗೆ 8 ಕೆಜಿ ಬೀಜ ಹಾಕಿದ್ದೀನಿ ಸರ್. ಅಂದ್ರೆ ನೀವು 4 ಎಕರೆ ರೀ? 3 ಎಕರೆ ಸರ್. 12 ಕೆಜಿ ಬೀಜ ಈಗ ಬಿತ್ತನೆ ಮಾಡೋದು ಎತ್ತಿಲ್ಲ ಅಥವಾ? ಇದನ್ನ ಇಲ್ಲ ಸರ್, ನಾ ಟ್ರ್ಯಾಕ್ಟರ್ ಉಪಯೋಗ ಮಾಡೋದು ಬಹಳ ಕಡಿಮೆ ಸರ್. ಎತ್ತಿನ ಉಳಿ ಮಾಡೋದ್ ಜಾಸ್ತಿ ಸರ್. 1 ಎಕರೆಗೆ ಸರ್ 1 ಚೀಲ ಡಿಎಪಿ 10 ಕೆಜಿ ಜಿಂಕ್ ಹಾಕಿದ್ದೀನಿ ಸರ್. 10 ಕೆಜಿ ಜಿಂಕ್ ಪರ್ ಎಕರೆಗೆ? ಹೌದು ಸರ್. 10 ಕೆಜಿ ಜಿಂಕ್ ಯಾಕೆ ಹಾಕ್ಬೇಕು ಅಂತ ಹೇಳ್ತೀನಿ ಸರ್. ನಮ್ಗೆ ಜಿಂಕ್ ಭೂಮಿ ಒಳಗೆ ಸುಮಾರು 2-3 ತಿಂಗಳು ಇರುತ್ತೆ ಸರ್, ಹಾಗೆ ಬರ್ತದೆ. ಹಾಗಾಗಿ ಜಿಂಕ್ ಹಾಕಿ ನಾವು ಭೂಮಿಯನ್ನ ಬಿತ್ತನೆ ಮಾಡಿದ್ರೆ ಭೂಮಿ ಇರೋದಿಲ್ಲ ಸರ್. ಭೂಮಿಗೆ ಕೆಡೋದಿಲ್ಲ, ಭೂಮಿ ಕೆಡೋದಿಲ್ಲ ಸರ್. ಜಿಂಕ್ ಹಾಕೋದ್ರಿಂದ ಭೂಮಿಯಲ್ಲಿ ಲವಣಾಂಶಗಳು ಜಾಸ್ತಿ ಆಗಿ ಆ ಭೂಮಿಯಲ್ಲಿ ಇರ್ತಕ್ಕಂತ ಮಣ್ಣಲ್ಲಿ ಇರ್ತಕ್ಕಂತ ಫಲವತ್ತಾಗಿರ್ತಕ್ಕಂತ ಅಂಶಗಳನ್ನು ಕಳೆದುಕೊಂಡು ಅದು ಬೆಳೆಗಳಿಗೆ ಕೊಡ್ತಾ ಸರ್. ಈಗ ನಾವು ಬೀಜ ಎಕರೆಗೆ 8 ಕೆಜಿ ಆಯ್ತು, ಆಮೇಲೆ ಗೊಬ್ಬರ ಡಿಎಪಿ ಮತ್ತು ಜಿಂಕ್ ಕೊಟ್ಕೊಂಡ್ರಿ ಸರ್, ಮೇಲ್ ಗೊಬ್ಬರ ಆಮೇಲೆ ನೀವು ಇದು ಬಿತ್ತನೆ ಮಾಡೋದ್ರಿಂದ ಏನ್ ಪ್ರಿಪೇರ್ ಮಾಡಿದ್ರು ಹೊಲನ ಸರ್? ಇದು ಕಬ್ಬು ಬೆಳೆದಂತ ಹೊಲ ಸರ್. ಇದು ಸತತವಾಗಿ 3 ವರ್ಷ ಕಬ್ಬು ಹಾಕಿದ್ದೆ ಸರ್. ಕಬ್ಬನ್ನು ಫೆಬ್ರವರಿಯಲ್ಲಿ ನಾನು ಕಟಾವ್ ಮಾಡಿ ಸಾರಿ ಡಿಸೆಂಬರ್ ಒಳಗೆ ಕಟಾವ್ ಮಾಡಿದ್ವಿ ಸರ್. ಡಿಸೆಂಬರ್ ಒಳಗೆ ಕಡೆಗೆ ಆಯ್ತು ಸರ್. ಡಿಸೆಂಬರ್ ಕಡೆಯಾದಾಗ ಏನ್ ಮಾಡಿದ್ರೆ ಇದ್ರೊಳಗೆ ರೌದಿ ಹಿಂಗೆ ಐತೆ ಸರ್. ರೌದಿ ಇದ್ದಾಗ ಏನ್ ಮಾಡಿದ್ವಿ ಸರ್, ಪಲ್ಟಿ ನೈಲ್ ಅಂತ ಬರ್ತಲ್ಲ ಧರ್ಮಸ್ಥಳ ಗುಂಪಿಂದು ಅಥವಾ ಯಾರ್ದೋ ಸೌಕರ್ಯದೊಂದು ಪಲ್ಟಿ ನೈಲ್ ತಂಬಂದು ಭೂಮಿಯನ್ನು ಸಂಪೂರ್ಣವಾಗಿ ವಲಸೆ ಹಾಕಿತ್ತು ಸರ್. ಅದು ಯಾವ ಟೈಮ್ ಅಂದ್ರೆ? ಅದು ಬೇಸಿಗೆ ಟೈಮ್ ಅಲ್ಲಿ ಸರ್, ಡಿಸೆಂಬರ್ ಜನವರಿ ಭೂಮಿ ವಲಸೆ ಹೋಗಿರ್ಬಿಟ್ಟೆ ಸರ್. ವಲಸದ ಮೇಲೆ ಆ ಭೂಮಿಯಲ್ಲಿ 3-4 ತಿಂಗಳವರೆಗೂ ಏನೇನು ನಾನು ಬಿಸಿಲು ತಿನ್ನ ಬಿಟ್ಬಿಟ್ರಲ್ಲ, ಬಿಸಿಲು ತಿನ್ನೋದು ಬಿಟ್ಬಿಟ್ಟೆ ಸರ್. ಸರ್ ನಾ ಹಿರಿಯರು ಹೇಳ್ತಾರೆ ಸರ್, ಒಂದು ಬಿಸಿಲು ತಿಂದ್ರ ಒಂದು ಗೊಬ್ಬರ ಹಾಕಿದಂಗ ಸರ್. ಭೂಮಿಗೆ ಒಂದು ಬಿಸಿಲು ತಿಂತಂದ್ರ ಸರ್. ಈ ಹೊರಭೂಮಿಗಳು ಯಾಕೆ ಜಾಸ್ತಿ ಬೇಕು ಸರ್? ಅವ್ರು ಒಂದೇ ಬೆಳೆ ಬೆಳೀತಾರ? ಯಾಕೆ ಬೆಳಿತಾರೆ ಸರ್? ಅವರೆಲ್ಲ ಭೂಮಿ ಸೂರ್ಯನ ಶಕ್ತಿ ಬಿಸಿಲು ತಿಂದು ಭೂಮಿ ರೆಡಿ ಆಗ್ಬಿಡ್ತಾರೆ ಸರ್. ರೆಡಿ ಆಗಿ ನಾವು ಯಾವುದೇ ಬೆಳೆಯನ್ನು ಬಿಟ್ಟುಬಿಟ್ರ ಎಷ್ಟು ಮಾ ನೀರನ್ನು ಹಿಡ್ಕೊಂಡು ಒಳ್ಳೆ ಬೆಳೆಯನ್ನು ನಾವು ತೆಗೆದುಕೊಳ್ಳಕ್ ಸಾಧ್ಯ ಇದೆ. ಸೂರ್ಯನ ಶಾಖದಿಂದ ಕೆಲವೊಂದು ಪೋಷಕಾಂಶಗಳು ಭೂಮಿಗೆ ಸಿಗ್ತವೆ ಸರ್. ಸೂರ್ಯನ ಶಾಖದಲ್ಲಿ ಎಷ್ಟೋ ಪೋಷಕಾಂಶಗಳು ಇದಾವೆ ನಿಮಗೆ, ನಿಮ್ಗೆ ಗೊತ್ತಿರ್ಬೇಕಾ ಗೊತ್ತಿರೋ ಹಾಗೆ ಟಿ ವಿಟಮಿನ್ಸ್ ಸರ್. ಬಿಸಿಲು ಬೆಳಿಗ್ಗೆ 8 ಗಂಟೆ ಒಳಗೆ ಎಳೆ ಬಿಸಿಲನ್ನು ಕಾಯಿಸಿದ್ರೆ ನಮ್ಗೆ ಡಿ ಮನುಷ್ಯನ ಡಿ ವಿಟಮಿನ್ ಸಣ್ಣ ಮಕ್ಕಳೆಲ್ಲ ಬಂದು ಬಿಸಿಲು ಕೊಡಿಸೋ ಎಷ್ಟೋ ವಿಟಮಿನ್ಸ್ ಗಳು ನಮ್ಗೆ ಗೊತ್ತಿರತಕ್ಕಂತ ಎಷ್ಟೋ ವಿಟಮಿನ್ಸ್ ಗಳು ಆ ಸೂರ್ಯನ ಶಾಖದೊಳಗದ ಸರ್. ಹಾಗಾಗಿ ಆಮೇಲೆ ಎಷ್ಟೋ ನಮಗೆ ರೈತರಿಗೆ ಪರೋ ಅಂದ್ರೆ ಉಪಕಾರ ಇಲ್ಲದಂತ ಪರೋಪಕಾರಿ ಜೀವಿಗಳು ಅಂತ ಕರೀತಾರೆ, ಅದೆಲ್ಲ ಜೀವಿಗಳು ಭೂಮಿ ಒಳಗೆ ಇರ್ತಾವೆ ಸರ್. ಅವನ್ನೆಲ್ಲ ಆಕ್ಟಿವ್ ಮಾಡ್ತಾರೆ ಸೂರ್ಯನ ಕಿರಣಗಳನ್ನು, ಅದು ಆಕ್ಟಿವ್ ಆಗ್ತಾರೆ. ಹಾಗಾಗಿ ನಾನು ಇದನ್ನ ಮಾಡಿದ್ಮೇಲೆ ಒಂದು 3-4 ತಿಂಗಳು ಬಿಟ್ಮೇಲೆ ರೂಟ್ ವೇಟರ್ ಇದೀನಿ ಸರ್. ದೊಡ್ಡ ಅವು ಎಂಡಿ ಬಂದ್ಬಿಟ್ಟು ಸರ್, ಎಂಡಿ ಬಂದ್ಬಿಟ್ಟು ಅದೆಲ್ಲ ಬಿಸಿಲಿನ ಶಾಖ ಕರಿಬಿಟ್ಟು ಸರ್. ಅವು ಬರೀ ಬಿಸಿಲಿನ ಶಾಖದಿಂದ ಮಣ್ಣು ಕರಿಯ ಸರ್, ಅವು ಹಳ್ಳಿಬಿಟ್ಟು ಸರ್. ಹಳ್ಳಿ ನಾನು ರೂಟ್ ವೇಟರ್ ಹೊಡೋದು, ಇದಕ್ಕೆ ನಾನು ಕುರಿ ಹಾಕಿದ್ದೀನಿ ಸರ್. ಕುರಿ ರೀ? ಹೌದ್ರಿ, ಕುರಿ ತರಿಸಿದೆ. ಎಷ್ಟು? ಒಂದು 15 ದಿವಸ ಕುರಿ ತರಿಸಿದ್ದೆ. ಈಗ ಅದ್ ಖರ್ಚು ಎಷ್ಟಾಗ್ಬೋದ್ರೆ? 15 ದಿವಸದ ಏನ್ ಸರ್, ನಾವು ಒಬ್ಬೊಬ್ರು ಆ ದುಡ್ಡು ಕೊಟ್ಟು ತರಿಸ್ತಾರೆ ಸರ್. ಇಲ್ಲಿ ನಮ್ ಭಾಗದೊಳಗೆ ನಮ್ ತಿಗಿರಿ ಭಾಗದೊಳಗೆ ರೈತರು ಯಾರು ದುಡ್ಡು ಇಸ್ಕೊಳ್ಳೋದು ಸರ್? ಕುರಿಯವ್ರು ನಾವು ಅದೊಂದು ಬಹಳ ಗಣಿಸ್ಬೇಕು ಸರ್. ಕುರಿಯವ್ರನ್ನ ನಮ್ ತಿಗಿರಿ ಭಾಗದ ರೈತರು ಯಾರ ಹತ್ರ 1 ರೂಪಾಯಿ ಹಣ ತಗೊಳಲ್ಲ ಸರ್. ಅವ್ರಿಗೆ ಬರೀ ಊಟಕ್ಕೆ ಕೊಡ್ತೀವಿ ಸರ್ ನಾವು ಊಟ ಅಷ್ಟೇ. ಬರೀ ದಿವಸಕ್ಕೆ 1-2 ಸೇರು 3 ಸೇರು ಮೆಕ್ಕೆಜೋಳ ಇದು ಜೋಳದ್ದು ಬಿಳಿ ಜೋಳಕ್ಕು ಹುಚ್ಚು ಕೊಟ್ಟು ಅವ್ರಿಗೆ ಅಡಿಕೆಲಿ ಕೊಟ್ಟು ಚಾ ಕೊಟ್ರೆ ಸುಮಾರು 500,000 ಕುರಿ ನಮ್ಮ ಹೊಲಕ್ಕೆ ತರುತ್ತೆ. ಅಲ್ರಿ ಈಗ ಬಾಗಲಕೋಟೆ ಅಥವಾ ಬೇರೆ ಕಡೆ ಹೋದ್ರ ಒಂದ್ ಡಬ್ಬಿಗೆ ಇಷ್ಟ ಅಂತ ಹೇಳಿ ಚೀಲ್ಗಟ್ಲೆ ಕಳಿಸ್ತಾರೆ ಇಕ್ಕಿನ. ಅವ್ರ ಅಂತವ್ರು ಇಲ್ಲ ಸರ್, ಯಾಕಂದ್ರ ನಮ್ಮ ರೈತರೆಲ್ಲ ಈ ನಮ್ಮೆಲ್ಲ ಭೂಮಿಗಳನ್ನ ಅವ್ರಿಗೆ ನಾವು ಬುಕ್ಕಡೆಗೆ ಮೇಯೋದು ಕೊಡ್ತೀವಿ ಸರ್. ಖಾಲಿದ ಟೈಮ್ ಒಳಗೆ ನೆಸ್ಕೊಳ್ತಾರೆ ಸರ್, ಅವ್ರಿಗೆ ನಾವ್ ಏನೂ ತೊಂದರೆ ಮಾಡಲ್ಲ. ಆ ಒಂದು ಋಣ ಮುಗಿಸೋದಕ್ಕೋಸ್ಕರ ರೈತರು ಭೂಮಿಯಲ್ಲಿ ಬರೀ ಒಂದು 2 ಹೊತ್ತಿನ ಊಟ ಸರ್ ಅವ್ರ ಪಾಪ ನಮ್ಗೆ ಕರಿಮೆ ಕೊಡ್ತಾರೆ ಸರ್. ನಾ ಈ ಸಂದರ್ಭದೊಳಗೆ ಕುರಿಯರಿಗೆ ಕುರಿಯ ಕಾಯ ಅಂತವ್ರಿಗೆ ಕುರಿಯ ಸಾಕಾಣಿಕೆ ಮಾಡಿರ್ತಕ್ಕಂತ ಆ ರೈತ ಬಾಂಧವರಿಗೆ ನಾನು ವಿಶೇಷವಾಗಿರ್ತಕ್ಕಂತ ಅನಂತ ಅನಂತ ಧನ್ಯವಾದಗಳನ್ನು ಸರ್. ಇವತ್ತು ಅವ್ರು ಕೊಡುವಂತ ಗೊಬ್ಬರನೇ ಇವತ್ತು ನಿಮ್ಗೆ ಒಂದು ಒಳ್ಳೆ ಗೊಬ್ಬರ ಆಗಿರುತ್ತೆ. ಇನ್ನೊಂದು ವಿಶೇಷ ಹೇಳ್ತೀನಿ ಸರ್, ನಾನು ಇದಕ್ಕೆ ನಾ ಎಷ್ಟು ಗೊಬ್ಬರ ಕೊಟ್ಟಿರ್ಬೇಕು ಸರ್? ಮೇಲ್ ಗೊಬ್ಬರ ಅದೇ ನಾನು ಕೇಳ್ಬೇಕಾದ ಪ್ರಶ್ನೆ. ಅವರಿಗೆ ಒಂದೇ ಗೊಬ್ಬರ ಕೊಟ್ಟಿದ್ದೀನಿ. ಏನೇನ್ ಕೊಟ್ರಿ ಸರ್? 17-18 ಕೊಟ್ಟಿದ್ದೀನಿ ಸರ್. 4 ಚೀಲ 17-18 2 ಚೀಲ ನೀರ ಕೊಟ್ಟಿದ್ದೀನಿ. ಓ ನಾಲ್ಕು ಮೇಲೆ ಸರ್ ಒಂದು ಕಾಲು ಗೊಬ್ಬರ ಕೊಟ್ಟಿಲ್ಲ. ಒಂದು ಕಾಲು ಗೊಬ್ಬರ ಕೊಟ್ಟಿಲ್ಲ ಸರ್. ಮೂಲ ಗೊಬ್ಬರ ಡಿಎಪಿ ಜಿಂಕ್ ಕೊಟ್ಕೊಂಡ್ರಿ, ಮತ್ತೆ ಮೇಲ್ ಗೊಬ್ಬರ ಆಗಿ 2 ಚೀಲ ನೀರು 4 ಚೀಲ 4 ಚೀಲ 17 ಕೊಟ್ರಿ. ಎಕರೆ 2 ಚೀಲ 3 ಎಕರೆ 6 ಚೀಲ ಗೊಬ್ಬರ.
ಆಮೇಲೆ ಇದು ಸುಳಿ ರೋಗಕ್ಕೆ ಏನ್ ಮಾಡಿದ್ರೆ ಸುಳಿ ರೋಗಕ್ಕೆ ಈ ಕಾಮನ್ ಆಗಿ ಸರ್ ಅದನ್ನ ಸುಳಿ ರೋಗ ಕಂಟ್ರೋಲ್ ಮಾಡ್ಲೇಬೇಕು ಸರ್. ಆ ಸುಳಿ ರೋಗ ಕಂಟ್ರೋಲ್ ಮಾಡಲಿಲ್ಲ ಅಂತಂದ್ರೆ ಏನಾಯ್ತು ಸುಳಿನ ತಿಂದು ಬಿಡುತ್ತೆ ತಿಂದು ಬಿಡುತ್ತೆ ಅದು ಮುಂದೆ ಆ ತನಿ ಬರ್ಸರ್ ಅದು ಅದ್ ಹೆಂಗೈತೆ ನೋಡಿ ಗೊತ್ತನ್ ಸರ್ ಅದ ಅದು ಒಂದು ಪತಂಗ ಇರ್ತಾರ ಅದಕ್ಕೆ ಒಂದು ರೆಕ್ಕೆ ಹುಳ ಅಂತ ಕರೀತಾರ ಆ ರೆಕ್ಕೆ ಹುಳ ಏನ್ ಮಾಡ್ತು ಅಂದ್ರೆ ಸಣ್ಣ ಹಂತದಲ್ಲಿ ಇರ್ತಕ್ಕಂಥ ಜೋಳಗಳಿಗೆ ಅದು ಸುಳಿ ರೋಗ ಕೂಡ್ತಾರ ಕೂಡ್ತು ಅಲ್ಲಿ ಮೊಟ್ಟೆ ಇಡ್ತ ಸರ್ ಅದು ಆ ಮೊಟ್ಟೆ ನಾಲ್ಕೈದು ದಿವಸಕ್ಕೆ ಮರಿಗಳಾಗ್ತವೆ ಸರ್ ಆ ಮರಿಗಳೆಲ್ಲ ತಿಂದು ಬಿಡ್ತ ಸರ್ ಅದನ್ನ ನಾವು ಪತಂಗನನ್ನ ಕಂಟ್ರೋಲ್ ಮಾಡಕ್ ಆಗಲ್ಲ ಸರ್ ಆ ಮೊಟ್ಟೆಗಳನ್ನ ನಾವು ಸಾಯಿಸೋ ಪ್ರಯತ್ನ ಮಾಡಿದ್ವಿ ಸರ್ ಅಂದ್ರೆ ಈ ಇವತ್ತು ಇತ್ತಲಾಗೆ ಕವರ್ ಗುಳಿಗೆ ಅಂತ ಬಂದಿ ಸರ್ ಸರ್ ಅದನ್ನ ನಾವ್ ಏನ್ ಮಾಡ್ತೀವಿ ಸುಳ್ಳೆ ಹಾಕ್ಬಿಡ್ತೀವಿ ಸರ್ ಆ ಸುಳ್ಳೆ ಹಾಕ್ಬಿಟ್ರೆ ಸರ್ ಅದು ಒಂದು ತಿಂಗಳ ಎರಡು ಒಂದು ತಿಂಗಳ ಒಂದೂವರೆ ತಿಂಗಳ ತನಕ ಅದು ಕೆಲಸ ಮಾಡ್ತಾರೆ ಕೆಲಸ ಮಾಡುತ್ತೆ ಕೆಲಸ ಮಾಡ್ತಾರೆ ಅದು ಮತ್ತೆ ಆ ಎರಡು ರೆಕ್ಕೆಗಳೇ ಬರ್ತಾರೆ ಸರ್ ಅದನ್ನ ಕೂಡ ಬರ್ಬಿಡಲ್ಲ ಸರ್ ಅದು ಒಂದೇಳೆ ಬಂದನು ಗೊತ್ತಿಲ್ಲದ ಅದರೊಳಗೆ ಮೊಟ್ಟೆ ಸರ್ ಅದು ಯಾಕಂದ್ರೆ ಇತ್ತಿತ್ತಲ ಬರ್ಲಿಕ್ಕೆ ಸರ್ ಸೈನಿಕಗಳ ಮೊದಲು ನಾವು ಮೆಕ್ಕೆಜೋಳ ಈಗ ಒಂದು ಸುಮಾರು ಹತ್ತು ಹದಿನೈದು ವರ್ಷದಿಂದ ಕೂಡ ನಾವು ಮೆಕ್ಕೆಜೋಳ ಬೆಳೆ ಅಂತ ಕಾಲದೊಳಗ ಸೈನಿಕ ಹುಳ ನಮ್ಮಲ್ಲಿ ಇರಲಿಲ್ಲ ಸರ್ ಇದು ಅಮೆರಿಕ ದೇಶದೊಳಗೆ ಸರ್ ಸೈನಿಕ ಹುಳ ಹೊರದೇಶದಲ್ಲಿ ಇತ್ತು ಅಲ್ಲಿ ಏನ್ ಮಾಡಿಬಿಡ್ತು ಗೊತ್ತಲ್ಲ ಸರ್ ಅಮೆರಿಕ ವಿಶ್ವದಲ್ಲಿಯೇ ಅತಿ ಹೆಚ್ಚು ಮೆಕ್ಕೆಜೋಳವನ್ನು ಬೆಳೆಯುವಂತ ಒಂದು ರಾಷ್ಟ್ರ ಸರ್ ಅಮೆರಿಕ ರಷ್ಯಾ ಇಸ್ರೇಲ್ ಇವೇನು ಯುರೋಪ್ ಕಂಟ್ರೀಸ್ ಮತ್ತು ಅಮೆರಿಕ ಕಂಟ್ರೀಸ್ ಅಂತ ಬರ್ತಾನೆ ಸರ್ ಅಲ್ಲೆಲ್ಲ ಮೆಕ್ಕೆಜೋಳ ಪ್ರಮುಖ ಆಹಾರ ಬೆಳೆ ಸರ್ ಅಲ್ಲೆಲ್ಲ ಸೈನಿಕಗಳಾದ ಬಾಧೆಯಿಂದ ಏನಾಗ್ಬಿಟ್ರು ಸರ್ ಅವರು ಆ ಮೆಕ್ಕೆಜೋಳವನ್ನು ಬೆಳೆಯುವಂತ ಪ್ರದೇಶವನ್ನು ಕಡಿಮೆ ಮಾಡ್ಕೊಂಡ್ಬಿಟ್ರು ಸರ್ ಅವರು ಯಾಕಂದ್ರೆ ಸ್ಟಾರ್ಟಿಂಗ್ ಒಳಗ ಹುಳಗಳನ್ನು ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಕಂಟ್ರೋಲ್ ಮಾಡಬೇಕಾದ್ರೆ ಅವ್ರಿಗೆ ಗೊತ್ತಾಗಲಿಲ್ಲ ಸರ್ ಕಂಟ್ರೋಲ್ ಮಾಡಕ್ ಗೊತ್ತಾಗಲಿಲ್ಲ ಹಂಗಾಗಿ ಅವರು ಆ ಮೆಕ್ಕೆಜೋಳ ಬೆಳೆ ಪ್ರದೇಶ ಕಡಿಮೆ ಮಾಡ್ಕೊಂಡ ಮೇಲೆ ನಮ್ಮ ದೇಶದೊಳಗ ಈ ಮೆಕ್ಕೆಜೋಳ ಪ್ರಮುಖ ಆಹಾರ ಬೆಳೆ ಗೋಧಿ ಭತ್ತ ಭತ್ತ ನಂತರದ ಬೆಳೆ ಮೆಕ್ಕೆಜೋಳ ಸರ್ ನಮ್ಮ ರಾಜ್ಯದಲ್ಲಿ ಭತ್ತ ಸರ್ ಮೆಕ್ಕೆಜೋಳ ಕಣಜ ನಂಬರ್ ಹಾವೇರಿ ಹಾವೇರಿ ಇವು ಮೂರು ಜಿಲ್ಲೆಗಳ ವಿಶೇಷವಾಗಿರ್ತಕ್ಕಂಥ ಮೆಕ್ಕೆಜೋಳವನ್ನು ಬೆಳಿತೇವೆ ಸರ್ ಹಾಗಾಗಿ ನಾನು ಮೆಕ್ಕೆಜೋಳದ ಬಗ್ಗೆ ನಾನು ಬಹಳ ಆಸಕ್ತಿ ಇಟ್ಕೊಂಡು ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ ಸರ್ ಈಗ ನೀವು ನಿಮ್ಮ ಒಂದು ಹಿರಿಯರ ಸಣ್ಣ ವಯಸ್ಸಿಂದ ನೀವು ಇಲ್ಲಿ ಮೆಕ್ಕೆಜೋಳ ಬೆಳೆ ನಿಮ್ಗೆ ಅವಾಗಿನ ಇಳುವರಿಗೆ ಈಗಿನ ಇಳುವರಿ ಏನ್ ವ್ಯತ್ಯಾಸ ಐತಿ ಸರ್ ಅವಾಗಿನ ಇಳುವರಿಗೂ ಈಗಿನ ಇಳುವರಿಗೂ ವ್ಯತ್ಯಾಸ ಇದೆ ಸರ್ ಅವಾಗ ವೆರೈಟಿಗಳು ಕಡಿಮೆ ಇತ್ತು ಸರ್ ಈಗ ನಾನಾ ಕಂಪನಿ ವೆರೈಟಿಗಳಾಗ್ಬಿಟ್ಟು ಸರ್ ನಾವು ಮಾರ್ಕೆಟ್ ಅಲ್ಲಿ ಹೇಳ್ಬಿಟ್ರಿ ಸರ್ ಸುಮಾರು ಹತ್ತು ಹದಿನೈದು ಇಪ್ಪತ್ತು ಕಂಪನಿ ವೆರೈಟಿಗಳು ಇರ್ತಾವೆ ಸರ್ ಹತ್ತು ಹದಿನೈದು ಇಪ್ಪತ್ತು ಕಂಪನಿ ವೆರೈಟಿಗಳು ಇರ್ತಾವೆ ಮೆಕ್ಕೆಜೋಳ ಕ್ರಾಸಿಂಗ್ ಬೆಳೆ ಎಲ್ಲ ಸರ್ ಇದೆ ಈಗ ಹತ್ತಿನ ಕ್ರಾಸ್ ಮಾಡ್ತೀವಿ ಸರ್ ಮೆಣಸಿನಕಾಯಿನ ಕ್ರಾಸ್ ಮಾಡ್ತೀವಿ ಬದನೇನು ಕ್ರಾಸ್ ಮಾಡ್ತೀವಿ ಇದು ಕ್ರಾಸಿಂಗ್ ಬೆಳೆ ಅಲ್ಲ ಸರ್ ಕ್ರಾಸಿಂಗ್ ಬೆಳೆ ಅಲ್ಲ 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 ಸರ್ ಯಾಕಂದ್ರೆ ಇದನ್ನ ಏನ್ ಮಾಡ್ತಾರೆ ಗೊತ್ತಲ್ಲ ಸರ್ ಇದನ್ನ ಮೂರು ಅಥವಾ ನಾಲ್ಕು ಸಾಲು ಐದು ಸಾಲು ಆರು ಸಾಲು ಎಂಟು ಸಾಲವರೆಗೂ ಹೆಣ್ಣು ದಿವಸ ಹಾಕ್ತೀವಿ ಒಂದು ಸಾಲ ಗಂಡ ಸಾಲ ಹಾಕಿ ಅವು ಏನ್ ಈ ಜುಟ್ಟ ಬರ್ತಲ್ಲ ಸರ್ ಈ ಜುಟ್ಟ ಐತಲ್ಲ ಈ ಜುಟ್ಟದೊಳಗೆ ಪೌಡರ್ ಇರುತ್ತೆ ಸರ್ ಮಾಡ್ಲಿಕ್ಕೆ ಕೊಡ್ತಾರೆ ಇದು ನಾನು ವಿಶೇಷವಾಗಿ ನೀವು ಕೇಳಿದ್ದು ಕೇಳ್ಬೇಕಾ ಸರ್ ಇಲ್ಲ ಎಷ್ಟೋ ಜನ ನಮ್ಮ ರೈತರಿಗೆ ಗೊತ್ತಿರುತ್ತೆ ಎಷ್ಟೋ ಜನಕ್ಕೆ ಅದು ಬೇಕಾಗಿರುತ್ತೆ ಅವಶ್ಯಕತೆ ಇರುತ್ತೆ ಈಗ ನೆಕ್ಸ್ಟ್ ಇದು ಆದ್ರ ಅದೇ ತರನ ಕಾಳಾಗುತ್ತೆ ಅಂತಾರೆ ಅದಲ್ಲ ಸೇಮ್ ರೀ ಅಲ್ಲಿಂದ ಬಂದ ಪೌಡರ್ ಅದು ಗಂಡು ಹೆಣ್ಣು ಹಾಕಿರ್ತಾರಲ್ರಿ ಈ ಗಾಳಿಗೆ ಪೌಡರ್ ಆಡ್ತಾರೆ ಸರ್ ಗಂಡಿನ ಪೌಡರ್ ಆಗಿ ಹೆಣ್ಣಿನ ಮೇಲೆ ಹೆಣ್ಣಿನ ಸುತ್ತಿನ ಮೇಲೆ ಬರ್ತಾರೆ ಹೂವಿನ ಮೇಲೆ ಬರ್ತಾರೆ ಇದನ್ನ ಉಪಯೋಗಿಸ್ಬೇಕು ಅಂದ್ರೆ ನಮ್ಮ ಹಿರಿಯರು ಅವಾಗ ಏನ್ ಮಾಡಿದ್ರು ಬೆಳೆದಂತೆ ದೊಡ್ಡ ತೆನೆ ದೊಡ್ಡ ತೆನೆನ ಇಟ್ಕೊಂಡು ಬೇಕಿದ್ರೆ ಈಗ ಏನಾಯ್ತು ಈ ತರ ಸೆಲ್ಫ್ ಕ್ರಾಸ್ ಆಗಂತ ಕಂಪ್ನಿಗಳು ಬಂದ್ಬಿಟ್ಟು ಸರ್ ನಮ್ದು ಇಷ್ಟು ಇಳುವರಿ ಬರ್ತೈತಿ ಇಷ್ಟು ಇಳುವರಿ ಬರ್ತೈತಿ ಸರ ಇಳುವರಿ ರೈತ ಕೈಗಿಲ್ಲ ಕಂಪ್ನಿ ಕೈಗಿಲ್ಲ ಓ ನೂರ್ಕ ನಾನು ಐವತ್ತರಿಂದ ಅರವತ್ತು ಪರ್ಸೆಂಟ್ ನಮ್ ಕೈಗೈತೆ ಕಂಪ್ನಿ ಕೈಗಿಲ್ಲ ನಾವು ಬೆಳೆದ್ರೆ ಎಲ್ಲಾ ಕಂಪ್ನಿಗಳು ಒಳ್ಳೆ ಕಂಪ್ನಿಗಳ ಸರ ಯಾವ ಕಂಪ್ನಿಗಳು ಕೆಟ್ಟ ಅಂತ ಹೇಳಲ್ಲ ನಾವು ಬಿತ್ತನೆ ಮಾಡುವಂತ ಸಮಯದೊಳಗ ಇಲ್ಲಿರ್ತಕ್ಕಂಥ ವಾತಾವರಣ ನಾವು ಮಾಡ್ತಕ್ಕಂಥ ಸಿಸ್ಟಮ್ ಅದ್ರ ಮೇಲೆ ಆ ವ್ಯಕ್ತಿಯ ಮೇಲೆ ಆ ಹೊಲದ ಮೇಲೆ ಆ ರೈತನ ಮೇಲೆ ಆ ಬೆಳೆ ಬರುತ್ತೆ ಬೆಳೆ ಬರುತ್ತೆ ನೀವು ಎಷ್ಟು ಎಕರೆಗೆ ನಿರೀಕ್ಷೆ ಇಟ್ಟಿದ್ರೆ ಇದೊಂದು ಎಕರೆಗೆ ಸರ ಅವ್ರು ಹೇಳ್ತಾರೆ ಸರ್ ಏನ್ ನಲವತ್ ಕ್ವಿಂಟಲ್ ಬರ್ತೈತಿ ಐವತ್ ಕ್ವಿಂಟಲ್ ಬರ್ತೈತಿ ಅಂತ ಹೇಳ್ತಾರೆ ಸರ್ ನಾನು ಹೇಳಿದ್ದೆ ಸರ ನಂದು ಎಕರೆಗೆ ನಲವತ್ ಕ್ವಿಂಟಲ್ ಒಳಗೆ ಇದು ಬರಲ್ಲ ಸರ್ ನಲವತ್ ಕ್ವಿಂಟಲ್ ಒಳಗೆ ಬರಲ್ಲ ಅದಕ್ಕೆ ನಾ ಗ್ಯಾರಂಟಿ ಕೊಡ್ತೀನಿ ಯಾಕಂದ್ರೆ ಇನಿ ಗಾತ್ರದ ಮೇಲೆ ಹೋಗುತ್ತೆ ಸರ್ ಯಾವ ತರ ಗಾತ್ರ ಅಂತಾರೆ ಏನ್ ಐತಲ್ ಸರ್ ಇದು ನೋಡಿ ಐತೆ ನೋಡಿ ಸುಮಾರು ಒಂದು ಗೇಣು ನಾಲ್ಕು ಇಂಚು ಒಂದು ಆರು ಇಂಚ್ ಸರ್ ಮುಂದೆ ಬಿಟ್ಬಿಡ ಒಂದು ಗೇಣು ಆರು ಇಂಚ್ ಒಂದು ಗೇಣು ಆರು ಇಂಚ್ ಯಾವ ರೇಸ್ ನಾವು ಒಂದು ಗೇಣು ಇಡೋಣ ಸರ್ ಟೋಟಲ್ ಒಂದ್ ಎಷ್ಟು ಇರ್ತದೆ ಒಂದ್ ಕಡಿಮೆ ಇರ್ತದೆ ಇದ್ರೊಳಗೆ ಲೈನ್ಸ್ ಬರ್ತದೆ ಸರ್ ಮೇಜರ್ ಲೈನ್ ಬರುತ್ತೆ ಮೇಜರ್ ಲೈನ್ಸ್ ಬರ್ತದೆ ಒಂದು ತೆನಿ ತಗೊಂಡು ಕಾಳೆಲ್ಲ ಬಿಡಿಸ್ಬೇಕು ಸರ್ ಕಾಳೆಲ್ಲ ಬಿಡಿಸಿ ಅವನ್ನ ನಾವು ತೂಕ ಮಾಡೋ ಸರ್ ತೂಕ ಮಾಡಿದಾಗ ಒಂದು ತೆನಿ ಒಳಗೆ ಎಷ್ಟು ಕಾಳು ಬಂತು ಅದು ಎಷ್ಟು ತೂಕ ಬಂತು ಒಂದ್ ಎಕರೆಕ ನಾವು
ಒಂದ್ ಎಕರೆಗೆ ನಾವು ಸುಮಾರು 8-9,000 ಬೀಜಗಳನ್ನು ಬಿತ್ತನೆ ಮಾಡ್ತೀವಿ. 8-9,000 ಬೀಜಗಳನ್ನು ಬಿತ್ತನೆ ಮಾಡ್ತೀವಿ. ಆ ಬೀಜಗಳನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು ಸರ್. ಅದ್ರ ಕೆಲವೊಂದು ಮೈನಸ್ ಮಾಡ್ಬೇಕು ಸರ್. ಯಾಕೆ ಮೈನಸ್ ಮಾಡ್ಬೇಕಂದ್ರೆ ಈ ಹೊಲನ ಒಂದ್ ರಂಟಿ ಹೊಡೆಯ ಕಾಲಕ್ಕಾಗಲಿ ಕಳೆ ತೆಗೆಯಕ್ಕಾಗಲಿ ಒಂದು 5% ನಾವು ತೆಗೆದು ಬಿಡ್ತೀವಿ ಸರ್. ಅಲ್ಲೇ 5% ಹೋಗ್ಬಿಡುತ್ತೆ ಸರ್. ಹೋಗ್ಬಿಡುತ್ತೆ. ಅದು ನಮಗೆ ಗೊತ್ತಿದ್ದು ಹೋಗುತ್ತೆ ಸರ್. ನಮ್ಗೆ ಗೊತ್ತಿಲ್ಲದೆ ಹೋಗುತ್ತೆ. ಗೊತ್ತಿಲ್ಲ ನಾವು ಎಲ್ಲ ಲೆಸ್ ಮಾಡ್ಕೋಬೇಕು ಸರ್. 8,000 ನಾವು ಬೀಜ ಹಾಕಿವಿ ಅಂದ್ರೆ ಅದ್ರ ಒಂದು 500 ಬೀಜ ತೆಗಿಬೇಕು ಸರ್. ನಮಗೆ 7,500 ಬೀಜ. 7,500 ಬೀಜ ಸಸ್ಯಗಳಾದಂತ ಅನ್ಕೋಬೇಕು ಸರ್. ಎವರೇಜ್ ಅಂತೇನಿ ಕಾಳು ಲೆಕ್ಕ ಮಾಡ್ಕೋಬೇಕು ಸರ್. ಅದನ್ನ ಅದಕ್ಕೆ ಮಲ್ಟಿಪಲ್ ಮಾಡ್ಕೋಬೇಕು. 8 ಮಾಡ್ಕೋಬೇಕು ಸರ್. 7,500 8 ಇದ್ರ ಬರ್ತಕ್ಕಂತ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಸರ್. ಕ್ಯಾಲ್ಕುಲೇಟ್ ಮಾಡ್ಕೊಂಡಾಗ ನಮ್ಮ ಇದ್ರ ಒಂದ್ ಎಕರೆಗೆ ಇಷ್ಟು ಬರುತ್ತೆ ಇಳುವರಿ ಅಂತ ನಿಮ್ಗೆ ಇಷ್ಟು ಇಳುವರಿ ಸಿಗುತ್ತೆ. ಇಲ್ಲಿವರೆಗೆ ನೀವು ಹೋದ ವರ್ಷ ಎಷ್ಟು ಕ್ವಿಂಟಲ್ ಬೆಳೆದಿದ್ರಿ? ನಾನು ಹೋದ ವರ್ಷ ಮೆಕ್ಕೆಜೋಳ ಬಹಳ ಕಡಿಮೆ ಮಾಡಿದ್ದೀನಿ ಸರ್. ಬೇಸಿಗೆ ಟೈಮಲ್ಲಿ ಹಾಕಿದ್ದೀನಿ ಸರ್. ಬೇಸಿಗೆ ಸರ್ ನಾನು ಯಾವಾಗ್ರೆ ಏಪ್ರಿಲ್ ತಿಂಗಳಾಗ ನಾನು ಕಡಿಮೆ ಮಾಡ್ಕೊಂಡಿನಿ ಸರ್. ಒಳ್ಳೆ ಬೇಸಿಗೆ ನಾನು ಯಾವಾಗ ಎಕರೆಗೆ 30-32 ಕ್ವಿಂಟಲ್ ಮಾಡಿ ಬೆಳೆದಿದ್ದೀನಿ. ಬೇಸಿಗೆ 32 ಕ್ವಿಂಟಲ್ ಅಂದ್ರೆ ಇವಾಗ ನೀವು ಹೇಳ್ತೀನಿ ಸರ್, ಧೈರ್ಯವಾಗಿ ಹೇಳ್ತೀನಿ 40 ಕ್ವಿಂಟಲ್ ನಾನು ಬರ್ಬೇಕು ಕಟಾವ್ ಹೆಂಗ್ ಮಾಡ್ತೀರಿ? ಇದನ್ನ ನಾವು ರೈತ ಕಟಾವ್ ಮಾಡಿಸಲ್ಲ, ಮಿಷನ್ ಕಟಾವ್ ಮಾಡಲ್ಲ. ಮಿಷನ್ ಕಟಾವ್ ಮಾಡೋದ್ರಿಂದ ಮಷಿನ್ ಕಟಾವ್ ಮಾಡೋದ್ರಿಂದ ಏನ್ ತಪ್ಪಾಗುತ್ತೆ ಅಂತ ಹೇಳಿ ಸರ್, ಅದು ಮಷಿನ್ ಇಲ್ಲಿ ಕಟಾವ್ ಮಾಡ್ತಾರೆ. ಇಷ್ಟ ಕಟಾವ್ ಮಾಡ್ಕೊಂಡ್ಬಿಡ್ತೀವಿ. ನಮಗೆ ರೈತರು ಬೇಕಾಗಿರ್ತಕ್ಕಂತ ನಮ್ಮಲ್ಲಿ ನಾವು ರೈತರು ನಮ್ಮಲ್ಲಿ ಮನೆಯಲ್ಲಿ ಎತ್ತಿವೆ ಸರ, ಆಕಳ ಇವೆ ಸರ್. ಈ ರೌದಿ ಏನಿದೆ ಸರ, ಈ ರೌದಿ ನಮ್ಮ ಆಕಳ ಕೊಡ್ತಾರೆ. ಲಂಡಿಕೆ ಅಂತ ಕರಿತಾರೆ. ಎರಡು ಪ್ರಾಡಕ್ಟ್ ಆದ ಸರ್. ಈ ಸಪ್ಪಿ ಕೋಲ್ ಇಟ್ಕೊಂಡು ಬಂದ ನಮ್ಮ ಮನೆಯೊಳಗ, ಇದು ನಮ್ ದನಕ್ಕೆ ಬರ್ಸ್ಬಿಡ್ತೀವಿ. ಬೇಸಿಗೆ ಟೈಮ್ ಬರ್ಸ್ಬಿಡ್ತೀವಿ, ನಮ್ಗೆ ಇದು ಮಾಗಿದಾಗೆಲ್ಲ ದನ ಜಾಸ್ತಿ ಅಂತ ಸರ್. ಇದು ಲಾಭ ಐತೆ. ಈಗಿನ ಒಂದು ವೈಜ್ಞಾನಿಕ ಯುಗದಲ್ಲಿ ರೈತನ ಒತ್ತಡದ ಬದುಕಿನಲ್ಲಿ ಏನ್ ಮಾಡ್ತಾರೆ ಗೊತ್ತಂತ, ಮಿಷನ್ ತರ್ತಾರೆ, ಕಟಾವ್ ಮಾಡ್ತಾರೆ. ಮಿಷನ್ಲಿಂದ ಏನ್ ಲಾಸ್ ಐತನ, ಮಿಷನ್ಲಿಂದ ಮತ್ತೆ ನಾಲ್ಕು ಹಚ್ಬೇಕು ಸರ್. ನಾವು ತೆನೆ ಹಾರ್ಸೋದಕ್ಕೆ ಕರ್ಕೊಂಡೋಗಿ ತೆನೆ ಹಾರಿಸಿ ಮತ್ತೆ ಅವ್ರ ಬಾಯ ಕೊಡ್ಬೇಕು ಸರ್. ಕೆಲವೊಂದು ಕಾಳುಗಳು ಭೂಮಿಯಲ್ಲಿ ಮತ್ತೆ ಅದೇ ಖರ್ಚಿಗೆ ಬಂದ್ಬಿಡ್ತೀವಿ. ಕಟಾವ್ ಮಾಡೋ ಖರ್ಚು ಎಲ್ಲ ನಾವು ಕ್ಯಾಲ್ಕುಲೇಟ್ ಮಾಡಿ ನೋಡಿದಾಗ ಒಂದ್ ಎಕರೆ ನಾವು ಮೆಕ್ಕೆಜೋಳನ ಮಷಿನ್ ಹಚ್ಚಿ ಕಟ್ ಮಾಡಿಸಿದ್ರ ಸುಮಾರು 2-3 ಕ್ವಿಂಟಲ್ ಜೋಳ ನಮಗೆ ಹೋಗ್ಬಿಡುತ್ತೆ. ಕಣ್ಣಿ ಕಣಲ್ ಸರ್, ಅದನ್ನ ನಾವು ಕುರಿ ಮರ್ಯಾದ ಕೊಟ್ರೆ ತರ್ಬೇಕು ಖುಷಿಯಿಂದ. ಈಗ ಏನ್ ಮಾಡಕತ್ತಾರ ಸರ್, ಎಲ್ಲರೂ ಮಷಿನ್ ಅಂತ ಬಂದ್ಬಿಟ್ರೆ ಸರ್. ಲೇಬರ್ ಸಮಸ್ಯೆ ಇರೋದ್ರಿಂದ, ಲೇಬರ್ ಸಮಸ್ಯೆ ಇದ್ದಿಲ್ಲ ಸರ್ ಅವಾಗ, ಇವಾಗ ಲೇಬರ್ ಸಮಸ್ಯೆ ಇರೋದ್ರಿಂದ ಜಾಸ್ತಿ. ಈಗ ಅನಿವಾರ್ಯ ಮಾಡ್ ಸಿಗ್ಲಿಲ್ಲ ಮತ್ತೆ ಮಷಿನ್ ಯಂತ್ರ ಕಡ ಅನಿವಾರ್ಯ. ಅದು ನಮ್ ಬದುಕಿನ ಒಂದು ಒತ್ತಡದ ಅನಿವಾರ್ಯ ಸರ್. ಅದಕ್ಕೆ ನಾವು ಯಾರಿಗೆ ಏನು ಮಾಡಕ್ಕಾಗಲ್ಲ. ಹಾಗಾಗಿ ಜನ ಈ ತರ ಹೊಂಟಿದ್ದಾರೆ. ಇವಾಗ ಹೆಂಗ್ ರೇಟ್ ಐತೆ ಇವಾಗ ಸರ್? ಮೊನ್ನೆ 2600 ಇತ್ತು ಸರ್ ಮೆಕ್ಕೆಜೋಳ ರೇಟ್. 2700-2800 ರೇಟ್ ಹೋಗಿತ್ತು ಸರ್ ಇವಾಗ ಬೇಸಿಗೆ ಟೈಮಲ್ಲಿ. ನಮಗೆ ಬಹಳ ಬೇಡ ಸರ್, ನಾವು 26-27 ನಿರೀಕ್ಷೆ ಮಾಡಲ್ಲ. ಆ ರೇಟ್ ನಮ್ಗೆ ಸಿಗೋದಿಲ್ಲ. ನಮ್ಗೆ 23-24 ಸಿಕ್ಬಿಟ್ರೆ ಒಳ್ಳೆ ಸರ್. ಒಂದ್ ಎಕರೆ 40 ಕ್ವಿಂಟಲ್ ಹಿಡ್ಕಂದ್ರೆ 80,000 ರೂಪಾಯಿ ಒಂದ್ ಎಕರೆ. 80,000 ಖರ್ಚು ಒಂದ್ 20,000 ತೆಗಿರಿ, 60,000 ರೂಪಾಯಿ ಪ್ರಾಫಿಟ್ ಆಗುತ್ತೆ. 60,000 ರೂಪಾಯಿ ನಿಖ್ಯ ಪ್ರಾಫಿಟ್ ಆಗುತ್ತೆ. ನಾನು ಜಾಸ್ತಿ ಹೇಳಿದ್ದೀನಿ ಸರ್, ನಾನು ನಿಮಗೆ ನಾನು ಖರ್ಚು ಜಾಸ್ತಿ ಹೇಳಿದ್ದೀನಿ. ಆದ್ರೆ ನನ್ನ ಅಂದಾಜಿನ ಪ್ರಕಾರ ಅಂದ್ರೆ ಒಂದ್ 50-60,000 ರೂಪಾಯಿ ಒಂದ್ ಎಕರೆಗೆ ನಮ್ಗೆ ತೊಂದ್ರಿಲ್ಲ. ಅಂದ್ರೆ ಟೋಟಲ್ ಮೆಕ್ಕೆಜೋಳನ ಒಳ್ಳೆ ತಳಿನ ಆಯ್ಕೆ ಮಾಡ್ಕೊಂಡು ನಮ್ಮ ಭೂಮಿ ಸೂಟ್ ಆಗಂತ ಹಾಕೊಂಡ್ರೆ ಯಾವ್ದೇ ಸಮಸ್ಯೆ ಇಲ್ಲ. ಸಮಸ್ಯೆ ಇಲ್ಲ ನೋಡ್ರಿ ಸ್ನೇಹಿತರೆ, ನಾನು ಇವತ್ತು ಯಾವ್ದೇ ಒಂದು ಕಂಪ್ನಿ ಪ್ರಚಾರ ಅಂತ ಅಲ್ಲ, ನಾನು ಸರಣಿ ವಿಡಿಯೋ ಮಾಡ್ಬೇಕಂತಾನೆ ನಾನು ಮಾಡ್ತಾ ಇರೋದು. ನಮ್ಮ ತಿಗ್ರಿ ಗ್ರಾಮದ ಯುವ ರೈತರ ಮಾಹಿತಿ ಉದ್ದೇಶ ಏನಂದ್ರೆ, ಅವರು ಒಂದು ಆಗ್ಲೇ ಒಂದು ವಿಡಿಯೋದಲ್ಲಿ ಅವರು ಸುಮಾರು 6-7 ವೆರೈಟಿ ಹಾಕೊಂಡಿದ್ರು, ಅದನ್ನ ನೋಡಿದ್ವಿ. ಈಗ ಇವರು ಒಂದು ಒಳ್ಳೆ ಟಿಕಾಲ್ ತಳಿದು ಮೆಕ್ಕೆಜೋಳ ಕಂಡ್ರೆ ಒಳ್ಳೆ ತಿನ್ನ ಐತಿ, ಸಿಂಗಲ ತಿನ್ನ ಬರುತ್ತೆ, ಎಕರೆಕ ನಮಗೆ 40 ಕ್ವಿಂಟಲ್ ವರೆಗೆ ನಾವು ಇವರು ತೆಗಿತೀನಿ ಅಂತಾರೆ. ಮತ್ತೆ ಅವರು ಸಸಿಗಳ ಸಂಖ್ಯೆನ ಅವ್ರು ಹೇಳ್ತಾರೆ, ಈ ಸಸಿಗಳ ಸಂಖ್ಯೆ ಮತ್ತು ಕಾಳುಗಳನ್ನು ನಾವು ಇಂಪ್ರೂವ್ ಮಾಡಿದ್ರೆ ಎಷ್ಟು ಬರುತ್ತೆ, ಅದ್ರ ಮೇಲೆ ನಮಗೆ ಇದು ಬರುತ್ತೆ, ಇಳುವರಿ ಸಿಗುತ್ತನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು ನಾವು ಮಾರ್ಕೆಟ್ ಹೋಗೋದ್ಕಿಂತ ಮುಂಚೆ ಅಂತ ಹೇಳ್ತಾರೆ. ಈ ಮಾಹಿತಿ ತಮಗೆ ಇಷ್ಟ ಆದ್ರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾವುದೇ ಕಾರಣಕ್ಕೂ ನಮ್ಮ ಚಾನಲ್ ಸ್ಕಿಪ್ ಒಟ್ಟ ಮಾಡ್ಲಾರಂಗ ನೋಡ್ರಿ, ಯಾಕಂದ್ರೆ ಒಳ್ಳೊಳ್ಳೆ ವಿಡಿಯೋಗಳು ನಾವು ಕೊಡ್ತಾ ಇರ್ತೀವಿ. ಜೊತೆಗೆ ಸಬ್ಸ್ಕ್ರೈಬ್ ಆಗಿರೋ ಅಂತ ಹೇಳ್ತೇನೆ ಸರ್. ನಮಸ್ತೆ. ನಮಸ್ಕಾರ.